ಇನ್ನು ಮತ್ತೊಂದು ಕಡೆ ಇವತ್ತು ರಾತ್ರಿ ಎಸ್ ಐ ಟಿ ಕಚೇರಿಯಲ್ಲೇ ರೇವಣ್ಣ ಇಡ್ತಾರಾ ಅನ್ನುವಂಥದ್ದು ಕೂಡ ಇರುವಂತಹ ಪ್ರಶ್ನೆ ಒಂದು ಕಡೆ ಈಗಾಗಲೇ ಮೆಡಿಕಲ್ ಟೆಸ್ಟ್ ಆಗಿದೆ ಸೊ ಅದಾದ ಬಳಿಕ ಸಿಐಡಿ ಕಚೇರಿಯ ಎಸ್ ಐ ಟಿ ಸೆಲ್ಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಇನ್ನು ನಾಳೆ ಜಡ್ಜ್ ಮನೆಗೆ ರೇವಣ್ಣ ಅವರನ್ನ ಪ್ರೊಡ್ಯೂಸ್ ಮಾಡುವಂತ ಸಾಧ್ಯತೆ ಇದೆ ಜಡ್ಜ್ ಮುಂಜೆ ಹಾಜರುಪಡಿಸಿದ ಬಳಿಕ ಮುಂದಿನ ನಿರ್ಧಾರ ಹೊರಬೀಳತ್ತೆ ಸೊ ನ್ಯಾಯಾಂಗ ಬಂಧನ ಆಗುತ್ತಾ ಅಥವಾ ಎಸ್ ಐ ಟಿ ಕಸ್ಟಡಿಗೆ ನೀಡಲಾಗುತ್ತಾ ಅನ್ನುವಂಥದ್ದು ಅದಾದ ಬಳಿಕ ಸ್ಪಷ್ಟ ಆಗುತ್ತೆ ಸದ್ಯಕ್ಕೆ ಬೌರಿಂಗ್ ಆಸ್ಪತ್ರೆಯಲ್ಲಿ ರೇವಣ್ಣಗೆ ಮೆಡಿಕಲ್ ಪರೀಕ್ಷೆ ಈಗಾಗಲೇ ಮುಕ್ತಾಯ ಆಗಿತ್ತು ಸೊ ಅವರನ್ನ ಎಸ್ ಐ ಟಿ ಕಚೇರಿಯತ್ತ ಇದೀಗ ಕರೆದುಕೊಂಡು ಹೋಗಲಾಗ್ತಾ ಇದೆ ಇನ್ನು ನಾಳೆ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ ಅದಾದ ಬಳಿಕ ಅವರ ಮುಂದೆ ಅಂದರೆ ನ್ಯಾಯಾಂಗ ಬಂಧನ ಆಗುತ್ತಾ ಎಸ್ ಐ ಟಿ ಕಸ್ಟಡಿಯನ್ನು ನೀಡಲಾಗುತ್ತಾ ಅನ್ನುವಂಥದ್ದು ಅದಾದ ಬಳಿಕ ಗೊತ್ತಾಗುತ್ತೆ ಇನ್ನು ಈ ಪ್ರಕರಣದಲ್ಲಿ ಈಗಾಗಲೇ ಎ ಟು ಆರೋಪಿಯಾಗಿ ಆರೋಪಿಯಾಗಿರುವಂತಹ ಸತೀಶ್ ಬಾಬಣ್ಣ ಅನ್ನುವಂಥ ವ್ಯಕ್ತಿಯನ್ನು ಬಂಧಿಸಲಾಗಿದೆ ಸೊ ಆ ವ್ಯಕ್ತಿಗೆ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂಥದ್ದು ಸೊ ಇದೀಗ ಯೇವನ್ ಆರೋಪಿಯಾಗಿರುವಂಥ ರೇವಣ್ಣ ಅವರಿಗೆ ಯಾವ ರೀತಿಯಾಗಿರುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಅಂದರೆ ಪ್ರಮುಖವಾಗಿ ಎಸ್ ಐ ಟಿ ಕಸ್ಟಡಿಗೆ ನೀಡಲಾಗುತ್ತಾ ಕಸ್ಟಡಿಗೆ ಕೇಳ್ತಾರ ಎಸ್ ಐ ಟಿ ಅಧಿಕಾರಿಗಳು ಅನ್ನುವಂಥದ್ದು ಕೂಡ ಪ್ರಶ್ನೆ ಸೊ ಯಾಕಂತಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಬೇಕಾಗಿರುತ್ತೆ ಸೊ ಹೀಗಾಗಿ ಅವರಿಂದ ಪ್ರಶ್ನೆಗಳನ್ನು ಅವರಿಂದ ಉತ್ತರಗಳನ್ನು ಪಡ್ಕೋಬೇಕಾಗಿದೆ ಹೀಗಾಗಿ ಸಹಜವಾಗಿಯೇ ಎಸ್ ಐ ಟಿ ಕಸ್ಟಡಿಗೆ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅದರ ಜೊತೆಗೆ ನ್ಯಾಯಾಂಗ ಬಂಧನಕ್ಕೆ ನೇರವಾಗಿ ಒಪ್ಪಿಸಲಾಗುತ್ತಾ ಅನ್ನುವಂಥದ್ದು ಕೂಡ ಎ ಟು ಆರೋಪಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂಥ ಹಿನ್ನೆಲೆಯಲ್ಲಿ ಸೊ ಇವರಿಗೂ ಕೂಡ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗುತ್ತಾ ಅನ್ನುವಂಥದ್ದು ಕೂಡ ನಾಳೆ ಗೊತ್ತಾಗುತ್ತೆ ಸೊ ಬಹುತೇಕ ಎಸ್ ಐ ಟಿ ಕಸ್ಟಡಿಗೆ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಸೊ ಎಷ್ಟು ದಿನಗಳ ಕಾಲ ಎಸ್ ಐ ಟಿ ಕಸ್ಟಡಿಗೆ ನೀಡಲಾಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ ಸೊ ಇದೆಲ್ಲವೂ ಕೂಡ ನಾಳೆ ನಡಿಬೇಕಾಗಿರುವಂಥ ಬೆಳವಣಿಗೆ ಸೊ ಇದೀಗ ಅಲ್ಲಿಯವರೆಗೂ ಕೂಡ ಇವತ್ತು ರಾತ್ರಿ ಎಸ್ ಐ ಟಿ ಕಚೇರಿಯಲ್ಲೇ ಇರ್ತಾರಾ ಅನ್ನುವಂಥದ್ದು ಕೂಡ ಇರುವಂತಹ ಪ್ರಶ್ನೆ ಸೊ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅರವಿಂದ್ ಇದೀಗ ಎಸ್ ಐ ಟಿ ಕಚೇರಿಗೆ ವಾಪಸ್ ಕರ್ಕೊಂಡು ಬರಲಾಗ್ತಾ ಇದೆ ಸೊ ಇವತ್ತು ರಾತ್ರಿ ಎಸ್ ಐ ಟಿ ಕಚೇರಿಯಲ್ಲೇ ಇರ್ತಾರಾ ಸೊ ಏನ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿ ಸಿಗ್ತಾ ಇದೆ ಮಧುಕರ್ ಏನು ಈ ಒಂದು ಪ್ರಜ್ವಲ್ ಡ್ರೈವ್ ವಿಚಾರಣೆ ಈ ಒಂದು ಕೇಸ್ ಏನಿದೆ ಸದ್ಯ ಹತ್ತು ದಿನಗಳಿಂದ ಇಡೀ ದೇಶಾದ್ಯಂತ ಈ ಒಂದು ವಿಷಯವಾಗಿ ಒಂದು ಪ್ರಕರಣ ಸದ್ದು ಮಾಡ್ತಾ ಇರುವಂಥದ್ದು ಇವತ್ತು ಏನು ಎಚ್ ಡಿ ರೇವಣ್ಣ ಅವರನ್ನು ಎಸ್ ಐ ಟಿ ಅಧಿಕಾರಿಗಳು ಮಾಜಿ ಪ್ರಧಾನಿ ದೇವೇಗೌಡರ ಮನೆಯಲ್ಲಿ ಅರೆಸ್ಟ್ ಮಾಡಿದ್ರು ಅದಾದ ನಂತರ ಬೋರಿಂಗ್ ಆಸ್ಪತ್ರೆಗೆ ಅವರನ್ನು ಕರೆದುಕೊಂಡು ಹೋಗಿ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ನಡೆಸಲಾಯಿತು ವೈದ್ಯಕೀಯ ಪರೀಕ್ಷೆಯಲ್ಲಿ ಅವರ ಒಂದು ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಸಕಲ ಏನು ಮೂಲವಾಗಿ ಏನು ಟೆಸ್ಟ್ಗಳಿರ್ತವೆ ಆ ಒಂದು ಟೆಸ್ಟ್ಗಳನ್ನ ನಡೆಸಲಾಯಿತು ಇದಾದ ನಂತರ ಸದ್ಯ ಎಸ್ ಐ ಟಿ ಅಧಿಕಾರಿಗಳು ಅವರನ್ನ ಸಿ ಐ ಡಿ ಕಚೇರಿಗೆ ಸದ್ಯ ಕರೆತಂದ್ರು ಇವತ್ತು ರಾತ್ರಿ ಇಡೀ ಅವರಿಗೆ ಯಾವುದೇ ರೀತಿಯಾದಂತಹ ವಿಚಾರಣೆ ಇರುವುದಿಲ್ಲ ಸದ್ಯ ಇವತ್ತು ರಾತ್ರಿ ಅವರಿಗೆ ವಿಶ್ರಾಂತಿಯನ್ನ ಐ ಟಿ ಅಧಿಕಾರಿಗಳು ನೀಡ್ತಾರೆ ಅದಾದ ನಂತರ ನಾಳೆ ನಾಳೆಯ ಸಂಜೆಯವರೆಗೂ ಅವರಿಗೆ ವಿಚಾರಣೆಯನ್ನ ನಡೆಸಿ ನಾಳೆ ಜಡ್ಜ್ ಮನೆ ಹತ್ರ ಅವರನ್ನ ಒಪ್ಪಿಸುವಂತಹ ಸಾಧ್ಯತೆ ಇರುತ್ತೆ ಮಧುಕರ್ ಓಕೆ ಸದ್ಯ ಅಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಗಳಿದೆ ಅಂದ್ರೆ ಭದ್ರತೆ ಆಗಿರಬಹುದು ಅಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ ಅಂತ ಮಧುಕರ್ ಏನು ರೇವಣ್ಣ ಅವ್ರನ್ನ ಎಸ್ ಐ ಟಿ ಅಧಿಕಾರಿಗಳು ಬಂಧಿಸಿ ವೈದ್ಯಕೀಯ ಪರೀಕ್ಷೆಯ ನಂತರ ಸಿ ಐ ಡಿ ಕಚೇರಿಗೆ ಕರೆತಂದರು ಇವತ್ತು ಅವರಿಗೆ ನಿದ್ರಿಸಲು ಏನು ಏನು ವ್ಯವಸ್ಥೆ ಬೇಕು ಮೂಲಭೂತ ವ್ಯವಸ್ಥೆಗಳು ಬೇಕು ಅವರಿಗೆ ಬೆಡ್ ಆಗಿರ್ಬೋದು ಹಾಗೆ ಬೆಡ್ಶೀಟ್ ಆಗಿರ್ಬೋದು ಊಟದ ವ್ಯವಸ್ಥೆ ಆಗಿರ್ಬೋದು ಇದೆಲ್ಲವನ್ನೂ ನೀಡಿ ನೀಡಲಿದ್ದಾರೆ ಅದಲ್ಲದೆ ಪೊಲೀಸ್ ಬಿಗಿ ಭದ್ರತೆ ಕೂಡ ಸಿ ಎ ಡಿ ಕಚೇರಿ ಬಳಿ ನೆರೆದಿರುವಂಥದ್ದು ಯಾವುದೇ ರೀತಿಯಾದಂಥ ಮಾಧ್ಯಮ ವರದಿಗಾರನಾಗಿರ್ಬೋದು ಇನ್ಯಾರೇ ಆಗಿರ್ಬೋದು ಸಿ ಎ ಡಿ ಕಚೇರಿ ಒಳಗಡೆ ಹೋಗದಂತೆ ಕಟ್ಟುನಿಟ್ಟಾದಂತಹ ಬಿಗಿ ಭದ್ರತೆಯನ್ನು ಸಿ ಐ ಡಿ ಕಚೇರಿಯ ಹೊರಗಡೆ ನಿಯೋಜನೆ ಮಾಡಿರುವಂಥದ್ದು ಸದ್ಯ ನಾಳೆ ಇವರ ಏನು ಎಚ್ ಡಿ ರೇವನ್ನ ಅವರ ವಿಚಾರಣೆ ಸಂಪೂರ್ಣವಾಗಿ ಸಿ ಐ ಎಸ್ ಐ ಟಿ ಅಧಿಕಾರಿಗಳು ನಡೆಸಲಿದ್ದಾರೆ ಅದಾದ ನಂತರ ಸಂಜೆಯ ಸುಮಾರಿಗೆ ಜಡ್ಜ್ ಮನೆಗೆ ಜಡ್ಜ್ ಮನೆಗೆ ಅವರನ್ನು ಒಪ್ಪಿಸಲಾಗುತ್ತೆ ಅದಾದ ನಂತರ ಏನಾಗುತ್ತೆ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ ಏನು ಕೆ ಆರ್ ನಗರದಲ್ಲಿ ಒಂದು ಪ್ರಕರಣ ಕಿಡ್ನಾಪ್ ಕೇಸ್ ದಾಖಲಾಗಿತ್ತು ಆ ಹಿನ್ನೆಲೆಯಲ್ಲಿ ಇವರನ್ನು ಅರೆಸ್ಟ್ ಮಾಡಲಾಗಿದೆ ಈಗ ಸದ್ಯ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಎಚ್ ಡಿ ರೇವಣ್ಣ ಅವರ ವೈದ್ಯಕೀಯ ಪರೀಕ್ಷೆಯ ನಂತರ ಇವತ್ತು ಅವರಿಗೆ ವಿಚಾರಣೆ ವಿಚಾರಣೆ ಇರುವುದಿಲ್ಲ ಸದ್ಯ ಅವರಿಗೆ ರಾತ್ರಿ ಇಡೀ ವಿಶ್ರಾಂತಿಯನ್ನು ನೀಡಲಾಗುತ್ತೆ ನಾಳೆಯವರೆಗೂ ಅವರಿಗೆ ವಿಶ್ರಾಂತಿ ನೀಡಿ ಬೆಳಗ್ಗೆ ಅವರ ವಿಚಾರಣೆ ಎಸ್ ಐ ಟಿ ಅಧಿಕಾರಿಗಳು ನಡೆಸಲಿದ್ದಾರೆ ಮಧುಕರ್ ಓಕೆ ಯು ಅರವಿಂದ್ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ